ಬೆಳಿಗ್ಗೆ ಎದ್ರೆ ಸೀರೆ ಅಂತೆ, ಅದ್ಯಾವ್ದೋ ಸಿಗಾಕತ್ತು, ಯಾವ್ದೋ ಚೆನ್ನಾಗಿದೆ, ಅದ್ಯಾವ್ದೋ ವೆಹಿಕಲ್, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಷ್ಟೆಲ್ಲ ಕೆಲಸ ಮಾಡಿದೀನಿ ಅಂತ ಹೇಳ್ತೀನಿ, ಇದೆಲ್ಲ ಯಾವ್ದು ಆರೋಪಗಳು ಮತ್ತೆ ಹೇಳಿ ಹೇಳ್ತೀನಿ. ಎಲ್ ಇ ಡಿ ವ್ಯಾನ್ ಕವರ್ ಮಾಡಿ ನಿಲ್ಸಿದ್ದೀನಿ. ಓಕೆ, ಕೋಡ್ ಆಫ್ ಕಾಂಟ್ಯಾಕ್ಟು 13th ನಾಮಿನೇಷನ್ ಸ್ಟಾರ್ಟ್ ಆದಮೇಲೆ ವೆಹಿಕಲ್ ಪರ್ಮಿಷನ್ನು ರಿಟರ್ನಿಂಗ್ ಆಫೀಸರ್ ಇಲ್ಲೇ ಕೊಡ್ತಾರೆ. ಹೌದು, ಅದಕ್ಕೋಸ್ಕರ ಏ ನಿಲ್ಲಿಸ್ಬಿಡ್ರಪ್ಪ ಬೇಡ ಅಂತ ಹೇಳ್ತೀನಿ. ಟಾರ್ಪಲ್ ಹಾಕಿ ನಿಲ್ಸಿರೋ ವೆಹಿಕಲ್ನ ಆರ್ ಆರ್ ನಗರದಲ್ಲಿ ಟಾರ್ಪಲ್ನ ಕಿತ್ತಾಕ್ಬಿಟ್ಟು ಫ್ಲೈಯಿಂಗ್ ಸ್ಕ್ವಾಡ್ಗೆ ಫೋನ್ ಮಾಡಿ ಅದನ್ನು ತೋರಿಸ್ಬಿಟ್ಟು ಗಾಡಿ ಸೀಸ್ ಮಾಡಿಸ್ತಾರೆ. ಓಕೆ, ಏನು ಮಾಡಿ ನಿಂತಿರೋ ಗಾಡಿ. ಓಕೆ, ಇದಕ್ಕೆ ಏನು ಹೇಳ್ತೀರಾ? ನಿಂತಿರೋ ಗಾಡಿ, ನಿಂತಿರೋ ಗಾಡಿ, ನಿಂತಿರೋ ಗಾಡಿನ ಇದ್ರ ಮೇಲಿರೋ ಫೋಟೋಗಳು ಮುಚ್ಚಿಲ್ಲ, ರನ್ನಿಂಗಲ್ಲಿ ಹಿಡಿದ್ರು ಪರವಾಗಿಲ್ಲ. ಓಕೆ, ನಿಂತಿರೋ ಗಾಡಿ, ಮುಚ್ಚಿರೋ ಗಾಡಿ. 13th ಪರ್ಮಿಷನ್ ತೊಗೊಂಡು ಓಡಿಸೋಣ ಅಂತ ನಾನೇ ನಿಲ್ಲಿಸಿದ್ದೀನಿ. ನಿಂತಿರೋ ಗಾಡಿನ ಸೀಸ್ ಮಾಡಿಸ್ತಾರಲ್ಲ, ಇನ್ನೆಷ್ಟು ದ್ವೇಷ ಇರಬೇಕು? ಮುನಿರತ್ನ ಅವರ ಮಿಂಚಿನ ಓಟಕ್ಕೆ ಬ್ರೇಕ್ ಹಾಕಕ್ ನಿಂತವ್ರ ಆಗಾರೆ ಬರೀ ಅಷ್ಟೇ. ನೀವು ಅವ್ರ ಮನೆ ಹತ್ರ ಇರೋ ಗಾಡಿಗಳನ್ನ ಕಳಿಸಿ ಸೀಸ್ ಮಾಡಿಸ್ತಾರಪ್ಪ? ಹೇಳ್ತೀನಿ ಕೇಳಿ. ರೋಡಲ್ಲೊಬ್ಬ ಹೋಗ್ತಾ ಇರ್ತಾನಂತೆ ಮೂರು ಸೀರೆ ಇಟ್ಕೊಂಡು. ಓಕೆ, ಅಲ್ಲೇ ಆ ಸೀರೆ ಇಟ್ಕೊಂಡು ಹೋಗಿದ ತಕ್ಷಣ ಯಾರೋ ಒಬ್ಬ ಬತ್ತಾನಂತೆ, ಸೀರೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾನಂತೆ ಭಯವಿದ್ದು. ಅದ್ರ ಮೇಲುಗಡೆ ನನ್ನ ಫೋಟೋ ಇದೆಯಂತೆ. ಅಂಚ ಕಳಿಸಿದ್ರ ಮೂರು ಸೀರೆ? ಮೂರು ಸೀರೆ ಯಾವನೋ ಬಿಸಾಕ್ಬಿಟ್ಟು ಹೋಗ್ತಾನೆ. ಓಕೆ, ಅದೇನು ISI ಮಾರ್ಕ್ ಇಲ್ಲ, ಅದೇನು ವೀಸಾ ತಗೋಬೇಕಾಗಿಲ್ಲ, ಇಂಪೋರ್ಟ್ ಮಾಡ್ಕೋಬೇಕಾಗಿಲ್ಲ, ಅಥವಾ ಯಾವ್ದಾನ ಕಾರ್ಗೋ ಅಲ್ಲಿ ತರಬೇಕಾಗಿಲ್ಲ, ಎತ್ಕೊಂಬಂದು ಬಿಸಾಕ್ಬಿಟ್ಟಂತೆ. ಬಿಸಾಕಿದ ತಕ್ಷಣ ಇವ್ರು ಹಿಡಿದ್ಬಿಟ್ರಂತೆ. ಹಿಡಿದಿದ ತಕ್ಷಣ ಇಮಿಡಿಯೇಟು ಒಂದು ಕೇಸು, ಅದಕ್ಕೊಂದು ಏನಪ್ಪ ಅದು ಫೇಸ್ಬುಕ್ ಲೈವ್, ಅದು ಬೇರೆ ಒಂದಂತೆ. ಏನು ಮಾಡ್ತೀರಿ ಇದಕ್ಕೆ? ನಾನೇನು ಬರೀ ಮೂರು ಮೂರನೇ ಕಳಿಸಿದ್ರು ಅಂತ ಯಾಕೆ ಲೋಡ್ ಗಟ್ಟಲೆ ತಾನೇ ಸೀಸ್ ಆಗುತ್ತೆ ಬಹುತೇಕ? ಇಲ್ಲ ಇಲ್ಲ, ಒಂದು ಕೇಸ್ ಆಗ್ಬೇಕು ಅಷ್ಟೇ ಎಫ್ಐಆರ್. ಮೂರು ಸೀರೆ ಸಾಕು. ಮುನಿರತ್ನ ಅವ್ರನ್ನ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ಕೇಸ್ ಹಾಕ್ಬಿಟ್ಟು ಕಟ್ ಹಾಕಕ್ ಪ್ಲಾನ್ ಮಾಡಿರ್ತಾರಾಗಾರೆ ಅಂತ. ಮುನಿರತ್ನನ ಮೇಲೆ ಹಾಕೋ ಕೇಸ್ಗಳು ಅವ್ರಿಗೆ ತೃಪ್ತಿ